शुभमस्तु शुभमस्तु श्रीरस्तु शुभमस्तु। हडीपा स्टेशन गे नानेन तप्पु माडिदिनि ನಾನೇಕ್ ಬರಬೇಕು ಅಲ್ಲಿ ಸ್ಟೇಷನ್ ಎಲ್ಲಿ ಅಂತ ನಡಿ ನಾನು ತಪ್ಪು ಮಾಡಿದ್ದೀನಿ ಬಿಡಿ ನನ್ನ ಬಿಡಿ ಬಿಡಿ ನನ್ನ ಜಾನ್ವಿ ಮಗು ಸಿಗುತ್ತೆ ಅಂತ ಪೊಲೀಸ್ನವರು ಹೇಳಿದ್ದಾರಲ್ಲ ಅದಕ್ಕೋಸ್ಕರ ನೀನು ಹೀಗೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಕೂದ್ರೆ ಹೇಗಮ್ಮ ಮಗು ಸಿಗುತ್ತೆ ಸ್ವಲ್ಪನಾದ್ರೂ ಊಟ ಬಾಳಮ್ಮ ನೀನು ನನ್ನ ಮಗು ಸಿಗೋವರೆಗೂ ಊಟ ತಿಂಡಿ ಏನು ಬೇಡ ಅಜ್ಜಿ ಜಾನ್ವಿ ಇಷ್ಟು ದಿನ ನಿನ್ನ ಮಗು ಯಾರ ಹತ್ರ ಇತ್ತು ಅಂತ ಗೊತ್ತಾದ ಮೇಲೆ यार हत्र इरते गे आगतल इन स्वल्प दिन मगु खंडित वागलू सिगते समाधान मे ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ ಪೊಲೀಸ್ ಅವರು ಏನಾದರೂ ಹೇಳಿದ್ರಾ ಮಗು ಎಲ್ಲಿದೆಯಂತೆ ಪೊಲೀಸ್ ಅವರು ಹುಡುಕ್ತಿದ್ದಾರೆ ಮಗು ಖಂಡಿತ ಸಿಗುತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೋ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಶ್ರೀ ನನ್ನ ಮಗು ಯಾರೋ ದಿಕ್ಕು ದೆಸೆ ಇಲ್ದವರ ಹತ್ರ ಬೆಳಿತಿದೆ ಅಂತ ಗೊತ್ತಿದ್ದು ಸಮಾಧಾನ ಮಾಡ್ಕೊಳ್ಳಕಾಗುತ್ತಾ ಬೇಗ ನನ್ನ ಮಗುವನ್ನ ಹುಡುಕಕ್ಕೆ ಹೇಳು ಶ್ರೀ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದಾರೆ ಏನು ಅಂತ ಬೇಕು ಕೇಳು ಶ್ರೀ ಹಲೋ ಶ್ರೀ ನಿನಗೆ ತಕ್ಷಣ ಸ್ಟೇಷನ್ಗೆ ಬಾ ಏನಾದರೂ ಕ್ಲೂ ಸಿಕ್ತಾ ಶ್ರೀ ಆ ಭಿಕ್ಷುಕನ ಎಳ್ಕೊ ಬಂದು ವರ್ಕ್ ಮಾಡ್ದೆ ಅವಳು ಕ್ಲೂನ ಬಿಟ್ಕೊಟ್ಟಿದಾಳೆ ನೀನು ಬಾ ಹೇಳ್ತೀನಿ ನಾನು ಹಾ ಈಗಲೇ ಬರ್ತೀನಿ ಓಕೆ ಏನಂತೆ ಶ್ರೀ ಮಗು ಬಗ್ಗೆ ಕ್ಲೂ ಸಿಕ್ಕಿದೆಯಂತೆ ಎಲ್ಲಿದೆಯಂತೆ ಗೊತ್ತಿಲ್ಲ ಸ್ಟೇಷನ್ ಗೆ ಹೋದ್ರೆ ಗೊತ್ತಾಗುತ್ತೆ ನಾನು ಈಗಲೇ ಹೋಗಿ ಬರ್ತೀನಿ ನಾನು ಬರ್ತೀನಿ ಶ್ರೀ ಬೇಡ ಜಾನು ಸುಮ್ಮನೆ ಯಾಕೆ ಓಡಾಡ್ತೀಯ ನೀನು ಮನೆ ರೆಸ್ಟ್ ತಗೋ ಇಲ್ಲ ಶ್ರೀ ನನಗೆ ನನ್ನ ಮಗು ಸಿಕ್ಕಿದ ಮೇಲೆ ರೆಸ್ಟ್ ಅಲ್ಲ ನಾನು ಬರ್ತೀನಿ ಆಯ್ತು ಅಜ್ಜಿ ನಾವು ಹೋಗಿ ಬರ್ತೀವಿ ಸರಿನಪ್ಪ ಬಾ ಬೇಗ ಬರ್ತೀನಿ ಅಜ್ಜಿ ಆ ದೇವರ ದಯೆಯಿಂದ ಮಗು ಸಿಕ್ಕಿಬಿಟ್ರೆ ಸಾಕಪ್ಪ ಜಾನ್ವಿ ಸ್ಥಿತಿ ನೋಡಿದ್ರೆ ಆ ದೇವರಿಗೂ ಕರುಣೆ ಬರುತ್ತೆ ಅತ್ತೆ ಮಗು ಖಂಡಿತ ಸಿಗುತ್ತೆ ಏನೋ ಕ್ಲೂ ಸಿಕ್ಕಿದೆ ಅಂತ ಹೇಳಿದ್ರಲ್ಲ ಏನದು ಶ್ರೀ ನಾವು ಆ ಭಿಕ್ಷುಕಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕಾದ್ರೆ ಅವಳ ಕಾಲ್ ಡೀಟೇಲ್ಸ್ ನ ಕೂಡ ಕಲೆಕ್ಟ್ ಮಾಡಿದ್ವಿ ಅದರಲ್ಲಿ ಒಂದು ನಂಬರ್ ಜೊತೆ ನಿರಂತರವಾಗಿ ಅವಳು ಸಂಪರ್ಕದಲ್ಲಿ ಇದ್ಲು ಮೋಸ್ಟ್ಲಿ ಈ ಮಗು ಕಿಡ್ನಾಪಿಗೂ ಆ ನಂಬರ್ ವ್ಯಕ್ತಿಗೂ ಸಂಬಂಧ ಇದೆ ಅಂತ ಹೇಳಿ ನಮಗೆ ಬಲವಾಗಿ ಅನ್ನಿಸ್ತಾ ಇದೆ ಅದಕ್ಕೆ ಆ ನಂಬರ್ ಯಾರದು ಅಂತ ಹೇಳಿ ಡೀಟೇಲ್ಸ್ ತರ್ಸಿದ್ದೀನಿ ಅದನ್ನ ನಿಮಗೆ ಒಂದಸಲ ತೋರಿಸೋಣ ಅಂತ ಹೇಳಿ ನಿಮ್ಮನ್ನ ಕರೆಸಿದೆ ಯಾರದು ತೋರಿಸಿ ಇವರೇ ಯಾರದು ಅಮ್ಮ ಇನ್ಸ್ಪೆಕ್ಟರ್ ಇವ್ರು ನಮ್ಮ ಅಮ್ಮ ಇವ್ರು ಇಂತ ಕೆಲಸ ಮಾಡಿರಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ಆ ಹೆಂಗಸತ್ರ ನಿರಂತರವಾಗಿ ಫೋನ್ ಅಲ್ಲಿ ಮಾತಾಡುವಂತದ್ದು ಏನಿತ್ತು ಅವರಿಬ್ರು ಸಂಬಂಧಿಕರ ಇಲ್ಲ ಸ್ನೇಹಿತರ ಆ ಹೆಂಗಸಿಗೂ ನಮ್ಮ ಅಮ್ಮಗೂ ಯಾವ ಸಂಬಂಧನೂ ಇಲ್ಲ ಅದೇ ಇವರಿಬ್ಬರಿಗೂ ಯಾವ ಸಂಬಂಧನೂ ಇಲ್ಲ ಅನ್ನೋದೇ ನಮ್ಮ ಡೌಟಿಗೆ ಕಾರಣ ಯಾವ ಸಂಬಂಧನೂ ಇಲ್ಲ ಅಂತಂದ ಮೇಲೆ ಆ ಹೆಂಗಸಿ ಜೊತೆ ಸಂಪರ್ಕದಲ್ಲಿ ಯಾಕೆ ಇರಬೇಕು ನನಗೆ ಇದನ್ನ ನಂಬಕ್ಕೆ ಆಗ್ತಿಲ್ಲ ಇವರು ಇಂತ ಕೆಲಸ ಮಾಡ್ತಾರಾ ಅಂತ ನಂಬಿಕೆಗಳು ಸಂದರ್ಭಕ್ಕೆ ತಕ್ಕಂತೆ ನಿರ್ಧಾರ ಆಗುತ್ತೆ ಶ್ರೀ ನಿಮ್ಮ ಮಗನ ಹುಡುಕೋ ಜವಾಬ್ದಾರಿ ನಮ್ದು ಸೋ ಇವರ ಚಿಕ್ಕಮ್ಮನ್ನ ನಾವು ಎಂಕ್ವೈರಿ ಮಾಡ್ಲೇ
ನಿಮಗೆ ನಾನು ಯಾವ ರೀತಿ ಅರ್ಥ ಮಾಡಿಸ್ಬೇಕು ಹೇಳಿ. ನೀವೇ ನೋಡಿದ ಹಾಗೆ ನಾನು ಈಗ ತಾನೇ ಊರಿಂದ ಬರ್ತಾ ಇದ್ದೀನಿ. ಅಂಥದ್ರಲ್ಲಿ ಮಗುನ ನಾನು ಕದಿಯೋಕ್ಕೆ ಸಾಧ್ಯನಾ? ನನ್ನ ಮಗಳು ಮಗು ಕಾಣ್ತಾ ಇಲ್ಲ ತಳ್ಳು, ಅಥವಾ ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಂತ ಪ್ರಾಣ ಕಳ್ಕೊಳ್ಳು. ಏನ್ ಮಾಡ್ಲಿ ನೀವೇ ಹೇಳಿ. ನೀನ್ ಹೇಳ್ದಲ್ಲ ಬೇರೆ ಯಾರು ಮಾಡಕ್ಕಾಗಲ್ಲ. ಜಾನ್ವಿಗೆ ಶತ್ರು ಅಂತ ಹೇಳಿ ನೀನ್ ಒಬ್ಳೆ. ಈಗ ಮಗು ನನ್ ಕದ್ದಿಲ್ಲ ಅಂತ ಸಾಬೀತು ಮಾಡಕ್ಕೆ ನಾನು ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳಿ. ಅಪ್ಪ ಅಪ್ಪ, ಪೊಲೀಸ್ ಅವ್ರು ಬಂದ್ರು. ಇವಾಗ ಗೊತ್ತಾಗುತ್ತೆ ನೀನ್ ಹೇಳ್ತಾ ಇರೋದು ನಿಜನ ಸುಳ್ಳ ಅಂತ. ಸರ್, ಮಗು ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ? ಸಿಕ್ಕಿದೆ. ಸರ್, ಮಗು ಎಲ್ಲಿದೆ? ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ, ಆದ್ರೆ ಆ ಮಗು ವಿಷಯದಲ್ಲಿ ಆ ಯಂಗ್ಸಿನ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದವರೊಬ್ಬರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಗೊತ್ತಾಗಿದೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಆ ಹೆಂಗ್ಸಿನ್ ಜೊತೆ ಸಂಪರ್ಕದಲ್ಲಿರೋದು ಅಂದ್ರೆ ಅದು ನಾನೇ ಇನ್ಸ್ಪೆಕ್ಟರ್. ಮಗು ತಂದಾಗಿಂದ ಆ ಹೆಂಗ್ಸಿನ್ ಜೊತೆ ಫೋನಲ್ಲಿ ಮಾತಾಡ್ತಾ ಇರೋದು ನಾನೇ, ಆದ್ರೆ ಅಷ್ಟು ಬಿಟ್ಟು ನನಗೆ ಬೇರೆ ಏನೂ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ನಿಮ್ಮ ಬಗ್ಗೆ ಅಲ್ಲ, ಮತ್ತೆ ಅವ್ರ ಬಗ್ಗೆ. ಅಯ್ಯೋ, ನನಗಿದ್ರ ಬಗ್ಗೆ ಏನು ಗೊತ್ತಿಲ್ಲ. ಆ ಹೆಂಗ್ಸ್ ಯಾರು ಅಂತಾನೂ ನನಗೆ ಗೊತ್ತಿಲ್ಲ. ಯಾಕೆಲ್ಲರೂ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಎಷ್ಟೋ ಸಲ ನಮ್ಮ ಅನುಮಾನಗಳೇ ಸತ್ಯನ ಹೊರಗೆ ತರೋದು. ನೀವೇನೇ ಹೇಳದಿದ್ರು ಸ್ಟೇಷನ್ಗೆ ಬಂದು ಹೇಳಿ. ಯಶೋದ, ಅಯ್ಯೋ ರೇ, ನನಗಿದ್ರ ಬಗ್ಗೆ ಏನು ಗೊತ್ತಿಲ್ಲ ರೇ. ನಾನು ಮಗುನೇನೂ ತಗೊಂಡೋಗಿಲ್ಲ. ಇದಕ್ಕಿಂತ ಬೇರೆ ಸಾಕ್ಷಿ ಏನು ಬೇಕಾಗಿಲ್ಲ. ಈಗಲಾದ್ರೂ ನಿಜ ಒಪ್ಕೋ. ಇಲ್ಲ ರೀ, ನಾನು ತಗೊಂಡಿಲ್ಲ ರವಿ. ನೀನಾದ್ರೂ ಹೇಳ ರವಿ. ಬಿಡಿ, ನನ್ ಬರಲ್ಲ ರವಿ. ರೀ, ನನ್ ಬರಲ್ಲ, ಬಿಡಿ ನನ್ನ. ನಡೀರಿ ಅಪ್ಪ, ನಡ್ರಿ, ನಾವು ಸ್ಟೇಷನ್ಗೆ ಹೋಗೋಣ. ಚರ್ಟ್ ಹಾಕೊಂಡ್ಬರ್ತೀನಿ. ಅಮ್ಮ ಇಂಥ ಕೆಲಸ ಮಾಡಿದಾರೆ ಅಂತ ನನಗೆ ನಂಬಿಕೆ ಬರ್ತಿಲ್ಲ. ಇದರಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಸಾಕ್ಷಿ ತೋರಿಸಿದ್ರಲ್ಲ ಜಾನು, ನಮ್ದರ್ದಕ್ಕೆ ಹೇಗೆ ಸಾಧ್ಯ ನೀನು? ಅದಲ್ದು ನಿಮ್ಮ ಅಮ್ಮ ನಿನ್ನ ವಿಷಯದಲ್ಲಿ ಮಗು ವಿಷಯದಲ್ಲಿ ಹೇಗೆ ನಡ್ಕೊಂಡಿದ್ದಾರೆ ಸ್ವಲ್ಪ ಯೋಚನೆ ಮಾಡು. ನೀನೆ ಮುಚ್ಚು ಬಾಯಿ, ಅದೆಷ್ಟು ಮಾತಾಡ್ತಾ ಇದೀಯ ನೋಡು. ಬಾಯಿ ಮುಚ್ಕೊಂಡಿಲ್ಲ ಅಂತಂದ್ರೆ ಲಾಕಪ್ ಒಳಗಡೆ ಹಾಕ್ಬಿಟ್ಟು ಲಾಟಿ ರುಚಿ ತೋರಿಸ್ಬೇಕಾಗತ್ತೆ. ಸರ್, ಅದೇನೋ ಸಾಕ್ಷಿ ಸಿಕ್ಕಿದೆ ಅಂದ್ರಲ್ಲ, ಏನ್ ಸರ್ ಅದು? ಹೌದು, ಇರಿ, ಆ ಹೆಮ್ಮನ್ ಕರ್ಕ ಬರ. ನೋಡಮ್ಮ, ಅವತ್ ಮಗು ಕರ್ಕೊಂಡೋದ್ರಲ್ಲ ಇವ್ರೇನಾ? ಭಯ ಪಡಬೇಡ, ಕರೆಕ್ಟಾಗಿ ನೋಡಿ ಹೇಳು.
ಹಲೋ, ಪೊಲೀಸ್ನವ್ರು ಬಂದಿದ್ರಂತೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಕೆಲಸ ನಿನಗೆ ಒಪ್ಪಿಸ್ಬಿಟ್ಟು ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ ಅನ್ಕೊಂಡ್ಯಾ? ನಾನೆಲ್ಲಾನು ವಾಚ್ ಮಾಡ್ತಾ ಇರ್ತೀನಿ. ಅದೆಲ್ಲ ಈಗ ಬೇಡ. ಪೊಲೀಸ್ ಅವ್ರು ಏನು ಕೇಳಿದ್ರು, ನೀ ಏನು ಹೇಳ್ದೆ ಅದನ್ನ ಹೇಳು. ಅದು ಅದು ನೋಡು, ನಾವಿಬ್ರು ಕೆಲಸ ಮಾಡ್ತಿರೋದು ಒಂದೇ ಬಾಸ್ಗೋಸ್ಕರ. ನನ್ನ ಹತ್ರ ಯಾವ ವಿಚಾರನೂ ಮುಚ್ಚಿಡೋ ಹಾಗಿಲ್ಲ. ಹಾಗೇನಾದ್ರೂ ಮಾಡಿ ಪ್ಲ್ಯಾನ್ ಹಾಳಾದರೆ ನಿನ್ನನ್ನು ಈ ಕೇಸಲ್ಲಿ ಸಿಕ್ಕಾಕ್ಸೋ ಹಾಗೆ ಮಾಡ್ತೀನಿ. ಅಯ್ಯೋ, ಹಾಗೇನಾದರೂ ಮಾಡಿಬಿಟ್ಟಿರಾ, ನನ್ನಿಂದ ಏನಾಗಬೇಕು ಹೇಳಿ. ಅಲ್ಲಿ ಏನು ನಡೀತೋ ಅದನ್ನ ಹೇಳು. ಹೇಯ್, ನಮ್ಮ ಕೈಯಿಂದ ತಪ್ಪಿಸ್ಕೋಬೋದು ಅನ್ಕೊಂಡಿದ್ಯಾ? ನೀನು ಪಾತಾಳದಲ್ಲಿ ಅಡಗಿದ್ರು ನಿನ್ನನ್ನು ಮಾತ್ರ ನಾನು ಬಿಡಲ್ಲ. ನಾನು ಕೇಳಿದ್ದಕ್ಕಷ್ಟೇ ಉತ್ತರ ಕೊಡಬೇಕು. ನಾವೇನ್ ಹೇಳಿದ್ವಾ, ನೀನ್ ಮಗನ ಕದ್ದಿದ್ಯಾ ಅಂತ? ನೀನಾಗ ನೀನೆ ನಮ್ಮ ಮಗು ಕದ್ದಿಲ್ಲ, ನಮ್ಮ ಮಗು ಕದ್ದಿಲ್ಲ ಅಂತ ಹೇಳ್ತಿದ್ಯಲ್ಲ, ಅಂದ್ರೆ ನಮ್ಮ ಮಗು ಬಗ್ಗೆ ನಿನಗೆ ಗೊತ್ತಿದೆ ಅಂತ ಕನ್ಫರ್ಮ್ ಆಯ್ತು. ನಿಜ ಹೇಳು, ನಿನ್ನ ಹತ್ರ ಇದ್ದಿದ್ದು ನಮ್ಮ ಮಗು ತಾನೆ? ಹೌದು ಸರ್, ನಿಮ್ದೇ ಮಗು. ಅವ್ರು ಬಂದು ಹೋದ್ಮೇಲೆ ನಂಗೆ ಹೆದರಿಕೆ ಜಾಸ್ತಿ ಆಗಿದೆ. ಆ ಭಯಕ್ಕೆ ನಿಮ್ಮ ವಿಷಯನ ಹೇಳ್ಬಿಡ್ತೇನೋ ಏನೋ ಗೊತ್ತಿಲ್ಲ. ಹೇಳು, ನನಗೇನು ಭಯ ಇಲ್ಲ. ನೀವೇನು ಪೊಲೀಸ್ ಕೇಳ್ತೀನಿ ಅಂದ್ರೂ ಎದ್ರಲ್ವಲ್ಲ? ಆ ಭಯ ಇದ್ದಿದ್ರೆ ಇಂಥ ವ್ಯವಹಾರಕ್ಕೆ ಕೈ ಹಾಕ್ತಾ ಇರಲಿಲ್ಲ. ನೋಡು, ಈಗ ನಾನು ಹೇಳೋ ವಿಷಯನ ಸರಿಯಾಗಿ ಕೇಳಿಸ್ಕೋ. ಆ ಪೊಲೀಸವರು ಮತ್ತೆ ಬಂದು ಆ ಹೆಂಗಸು ಯಾರು ಅಂತ ವಿಚಾರಿಸಿದ್ರೆ, ಈಗ ಒಂದು ಫೋಟೋ ನಾನು ನಿನ್ನ ಫೋನಿಗೆ ಕಳಿಸ್ತೀನಿ, ಅದನ್ನು ನೀನು ಪೊಲೀಸ್ ಅವ್ರಿಗೆ ತೋರಿಸ್ಬೇಕು. ಒಂದು ವೇಳೆ ಆ ಫೋಟೋದಲ್ಲಿರೋ ಹೆಂಗಸು ನಿನ್ನ ಕಣ್ಮುಂದೆ ಬಂದರೂ ನೀನು ಅವಳನ್ನ ಗುರುತಿಡ್ದು ಹೇಳಬೇಕು. ಹಾಗಾದರೆ ನೀವು ಕಳಿಸೋದು ನಿಮ್ಮ ಫೋಟೋ ಅಲ್ಲ, ಬೇರೆ ಫೋಟೋನ? ಹೌದು. ಯಾಕೆ? ಅದೆಲ್ಲ ನಿಂಗೆ ಬೇಡವಾದ ವಿಚಾರ, ಹೇಳ್ದಷ್ಟು ಮಾಡು. ನೀನು ಮಾಡೋ ಕೆಲಸಕ್ಕೆ ನಿಂಗೆ ಸೇರಬೇಕಾಗಿರೋ ದುಡ್ಡು ಸೇರುತ್ತೆ. ಆಯಿತಾ? ಸರಿ ಸರಿ, ಈಗಲೇ ಫೋಟೋ ಕಳಿಸ್ತೀನಿ. ನೋಡಮ್ಮ, ನೀನು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ರಕ್ಷಣೆಗೆ ನಾವಿದ್ದೀವಿ. ಸರಿಯಾಗಿ ನೋಡಿ ಗುರುತಿಸು, ಅವತ್ತು ಆ ಮಗು ತಗೊಂಡೋಗಿದ್ದೀವ್ರೇನಾ ಅಂತೇಳಿ. ಹೌದು ಸರ್, ಈ ಅಮ್ಮನೆ ಮಗು ತಗೊಂಡೋಗಿದ್ದು. ಅಯ್ಯೋ, ಮನೆ ಹಾಳೆ, ಯಾಕೆ ಸುಳ್ಳು ಬಗ್ಳುತ್ತಾ ಇದೆಯಾ? ನಾನು ಇವಳನ್ನ ನೋಡ್ತಾ ಇರೋದು ಇದೇ ಮೊದಲು. ಅಂಥದ್ರಲ್ಲಿ ಮಗುನ ನನ್ನ ಕೈಲಿ ಕೊಟ್ಟೆ ಅಂತ ಸುಳ್ಳು ಹೇಳ್ತಿದ್ಯಾ? ತೆಗೆದು ಬಾರ್ಸಿ. ಸಾಕು, ಸುಮ್ಮನಿರಮ್ಮ. ಇಲ್ಲಿ ವಿಚಾರಣೆ ಮಾಡಬೇಕಾಗಿರೋದು ನಾವು, ನೀನಲ್ಲ. ಏನಮ್ಮ, ನಿಜ ಹೇಳ್ತೀಯಾ ತಾನೇ ನೀನು? ನಾನ್ಯಾಕೆ ಸರ್ ಸುಳ್ಳು ಹೇಳ್ತೀನಿ? ಅವತ್ತು ಈ ಅಮ್ಮನೆ ಬಂದು ಮಗುನ ತಗೊಂಡೋಗಿದ್ದು. ಅಯ್ಯೋ ಅಯ್ಯೋ ದೇವ್ರೇ, ಈ ಹೆಂಗ್ಸಿ ಯಾಕೆ ಹೆಂಗ್ ಸುಳ್ಳು ಹೇಳ್ತಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ನಾನು ಕದ್ದಿಲ್ಲ ಮಗುನ. ಜಾನ್ವಿ, ನಿನ್ನ ಕೈ ಮುಗಿತೀನಿ ಕಣಮ್ಮ. ನಾನು ನಿನ್ನ ಮಗುನ ಕದ್ದಿಲ್ಲ. ನಾನು ಹೇಳ್ತಾ ಇರೋದು ನಿಜ. ನನ್ನ ಹಣೆಗ್ಲೂ ನಾನು ನಿನ್ನ ಮಗುನ ಕದ್ದಿಲ್ಲಮ್ಮ. ನನ್ನ ನಂಬು. ಯಾಕಮ್ಮ ಹೀಗೆ ಮಾಡಿದ್ರಿ? ನಿಮಗೆ ನಾನು ಏನು ಮಾಡಿದ್ದೆ? ನನ್ನ ಮಗು ಎಲ್ಲಿದೆ ನನಗೆ ಕೊಡಿ. ನಾನು ನಿಜವಾಗ್ಲೂ ನಿನ್ನ ಮಗನ ಕದ್ದಿಲ್ಲಮ್ಮ. ನನ್ನ ಮಾತನ್ನ ನಂಬು. ನಿಮ್ಮ ನಾಲ್ಕದ ಮಾತು ಸಾಕು. ಕೈ ಮುಗಿದು ಕೇಳ್ತೀನಿ, ನನ್ನ ಮಗು ನನಗೆ ಕೊಡಿ. ಅಯ್ಯೋ ದೇವ್ರೇ, ಇವ್ರನ್ನೆಲ್ಲ ನಾನು ಹೇಗಪ್ಪ ನಂಬಿಸ್ಲೆ? ಯಾರು ಯಾಕೆ ನನ್ನ ಮಾತನ್ನ ನಂಬ್ದಿಲ್ಲ? ನಾನು ಮಗನ ಕದ್ದಿಲ್ಲ. ರವಿ ರವಿ, ನೀನಾದ್ರೂ ನನ್ನ ನಂಬು. ನನ್ನ ಮಗನ ಕದ್ದಿಲ್ಲ ಕಣೋ, ನಿನ್ನ ಹಣೆಗೂ ಕಣೋ.
ರೀ 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 ನಿಮ್ ಕಾಲ ಬೀಳ್ತೀನಿ ನನ್ನ ಮಗನ ಕಂಡಿತ ಕದ್ದಿಲ್ಲ ರೀ ನನ್ನ ನಂಬ್ರಿ ನನ್ನ ಸುಳ್ಳು ಹೇಳ್ತಿಲ್ಲ ರೀ ನಾನು ಬದಲಾಗಿದ್ದೀನಿ ಸಾಕು ಸುಮ್ಮನೆ ಇರೋ ನಿನ್ನ ಆಣೆ ಪ್ರಮಾಣ ಇಲ್ಲ ಇಲ್ಲಿ ನಡೆಯಲ್ಲ ನಿನ್ನ ಹತ್ರ ಹೇಗೆ ಬೈ ಬಿಡಿಸ್ಬೇಕು ಅಂತ ಹೇಳಿ ನಮಗೆ ಚೆನ್ನಾಗಿ ಗೊತ್ತು ತಗೊಂಡ ಸ್ಟೇಷನ್ ಲಾಕ್ರಿ ಸುನಂದಮ್ಮ ಇಂಥ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾನು ಅನ್ಕೊಂಡಿದ್ದೆ ಅತ್ತೆ ನಮ್ಮ ಮಗು ಕಳವಾಗೋದ್ರಲ್ಲಿ ಅವ್ರ ಕೈವಾಡ ಇದೆ ಅಂತ ಯಾಕಂದ್ರೆ ಮಗು ಜಾನ್ವಿ ಹೋಟೆಲಿದ್ದಾಗಲೇ ಅದನ್ನ ಕೊಲ್ಲೋಕೆ ನೋಡಿದವ್ರು ಇನ್ನು ಇವಾಗ ಕದಿದೆ ಇರ್ತಾರ ಇವಾಗ ಹಿಂದೆ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಅವಳಿಂದ ಸತ್ಯ ಹೇಗೆ ಹೊರಗೆ ತರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಇದು ಬೇರೆ ವಿಷಯ ಆಗಿದ್ರೆ ಪರವಾಗಿಲ್ಲ ಇದು ಮಗು ವಿಷಯ ಆ ಸುನಂದಮ್ಮ ಅಷ್ಟು ಬೇಗ ಬಾಯಿ ಬಿಡೋ ಹೆಂಗಸಲ್ಲ ಅವಳು ಬಾಯಿ ಬಿಡೋವರೆಗೂ ಅವಳನ್ನ ಹೊರಗೆ ಬಿಡಬಾರದು ಅಂತ ಪೊಲೀಸರು ಹೇಳು ಮಗುವಿನ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳಕ್ ಆಗಲ್ಲ ಅಜ್ಜಿ ಅದನ್ನೇ ಪೊಲೀಸರಿಗೂ ಹೇಳಿದ್ದೀನಿ ಶ್ರೀ ಅವರು ಬಾಯಿ ಬಿಡಲಿಲ್ಲ ಅಂತ ಹೇಳು ಅತ್ತೆ ಇಷ್ಟು ದಿನ ನೀವು ಸುಮ್ಮನೆ ಇದ್ದಿದ್ದು ಸಾಕು ನೀವು ಹೋಗಿ ಚೆನ್ನಾಗಿ ಬೈರಿ ಅದು ಹೇಗೆ ಅವ್ರು ಬಾಯಿ ಬಿಡಲ್ವೋ ನೋಡೋಣ ಪ್ಲೀಸ್ ಮಾಮ್ ಅದೆಲ್ಲ ಬೇಡ ಅದನ್ನೆಲ್ಲ ನೋಡ್ಕೊಳ್ಳೋಕೆ ಪೊಲೀಸವ್ರು ಇದ್ದಾರೆ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೆ ನನ್ನ ಮಗುನ ನಮ್ಮಮ್ಮನೇ ಕದ್ದಿದ್ದಾರೆ ಅಂತ ನಿಜವಾಗ್ಲೂ ನಿಮಗೆ ಅನ್ನಿಸ್ತಿದೆಯಾ ಪರಿಸ್ಥಿತಿಗಳು ನಂಬತ್ತವ್ರನ್ನ ಇದೆಯಲ್ಲ ಜಾನು ಪೊಲೀಸವರು ವಿಚಾರಣೆ ಮಾಡ್ತಿದ್ದಾರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ತಾಯಿ ಮಗು ಕದ್ದಿದ್ದಾರೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ ಅಲ್ಲ ಅವ್ರ ಮಗು ಕದ್ದಂತ ಏನಾಗಿತ್ತು ಅವ್ರಿಗೆ ನಮ್ಮಮ್ಮ ಮಗು ಕದ್ದಿದ್ದಾರೆ ಅಂತ ನನಗೆ ಅನಿಸ್ತಿಲ್ಲ ಅಷ್ಟ್ರೀ ಅದೇ ಹೇಳ್ತೇ ಜಾನು ಆ ಹೆಂಗಸು ನಿನ್ನೆ ದುರ್ಗೆ ನಿಮ್ಮ ತಾಯಿಯ ಮಗು ಕದ್ದಿರೋದು ಅಂತ ಹೇಳಿದ್ಲಲ್ಲ ಆ ಹೆಂಗಸು ತಪ್ಪಿಸ್ಕೊಳಕ್ ಸುಳ್ಳು ಹೇಳ್ತಿರ್ಬೋದಲ್ವಾ ಶ್ರೀ ಫೈನ್ ಆ ಹೆಂಗಸಿನ ಮಾತು ಬಿಟ್ಟಾಕು ಜಾನು ನೀನೇ ಯೋಚನೆ ಮಾಡು ನೀ ನಿಮ್ಮ ತಾಯಿಯಿಂದ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ಯಾ ಅವ್ರ ಗುಣ ಎಂಥದ್ದು ಅಂತ ಎಲ್ಲರಿಗಿಂತ ನಿನಗೆ ಚೆನ್ನಾಗಿ ಗೊತ್ತು ಆದರೂ ನೀನು ಅವ್ರ ಮಾತನ್ನು ನಂಬ್ತೀಯಾ ಅಮ್ಮನಿಗೆ ಮಗು ಕದಿಯೋ ಅವಶ್ಯಕತೆನಾದರೂ ಏನಿದೆ ಮೊದಲಾದ್ರೆ ಎಲ್ಲಿ ನನ್ನ ಸಂಬಳ ಕೈತಪ್ಪು ಹೋಗುತ್ತೋ ಅಂತ ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರು ಡಿವೋರ್ಸ್ ಮಾಡಿಸೋಕ್ಕೂ ಟ್ರೈ ಮಾಡಿದ್ರು ನಾನು ಪ್ರೆಗ್ನೆಂಟ್ ಆದಾಗ ನನ್ನ ಮಗು ಕೊಲ್ಲಕ್ಕೆ ಟ್ರೈ ಮಾಡಿದ್ದು ಅದೇ ರೀಸನ್ಗೆ ಆದರೆ ಅವ್ರಿಗೆ ಈಗ ಅದರ ಅವಶ್ಯಕತೆ ಇಲ್ವಲ್ಲ ಯಾಕಂದ್ರೆ ಪ್ರತಿ ತಿಂಗಳು ನಾವೇ ಅವ್ರಿಗೆ ದುಡ್ಡು ತೊಗೊಂಡು ಹೋಗಿ ಕೊಡ್ತಿದ್ದೀವಿ ಅದು ಅಲ್ಲದೆ ಅವ್ರು ಪೊಲೀಸ್ ಸ್ಟೇಷನಲ್ಲಿ ಗೋಳಾಡಿದ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಮಗು ಕದ್ದಿಲ್ಲ ಅಂತ ನನಗೆ ನಂಬಿಕೆ ಇದೆ ಶ್ರೀ ಅವರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ
ನಿನ್ ಹೇಳ್ತಿರೋ ನನಗೂ ನಿಜ ಅನ್ನಿಸ್ತಿದೆ ಜಾನು. ಆದರೆ ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಏನಪ್ಪಾ ಅಂದರೆ, ಮಗುನ ನಿಮ್ಮ ತಾಯಿ ಕದ್ದಿಲ್ಲ ಅಂದರೆ ಮತ್ತೆ ಯಾರು ಕದ್ದಿರ್ಬೋದು? ಹರಿ ಚಿಕ್ಕಪ್ಪ ಅಂತ ಕದ್ದಿರೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಮಗುನ ಕದ್ದಿರೋದು ಒಂದು ಹೆಂಗಸು. ಆ ಹೆಂಗಸು ಯಾರು ಅನ್ನೋದನ್ನ ಪತ್ತೆ ಮಾಡಿದ್ರೆ ನಮಗೆ ನಮ್ಮ ಮಗು ಸಿಗ್ಬೋದು. ಅಷ್ಟೇ ಅಲ್ಲ ಶ್ರೀ, ಏನೂ ಮಾಡಿದೆ ಸುಮ್ಮನೆ ಸ್ಟೇಷನಲ್ಲಿ ಶಿಕ್ಷೆ ಅನುಭವಿಸ್ತಿರೋ ನಮ್ಮಮ್ಮನ ಪಾಡೇನು? ಅದ್ರ ಬಗ್ಗೆ ನಾನು ಈಗಲೇ ಏನು ಹೇಳೋಕ್ಕಾಗಲ್ಲ ಜಾನು. ಅವ್ರು ಇವಾಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ನಾವೀಗಲೇ ಯಾವುದಕ್ಕೂ ಯಾವ ತೀರ್ಮಾನಕ್ಕೂ ಬರೋದು ಬೇಡ.